ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ಸರ್ಕಾರದ ಮೇಲೆ ಒತ್ತಡ ಹೇರಿ ತುಮಕೂರಿಗೆ ರಂಗಾಯಣ ತರುವ ವಿಶ್ವಾಸವನ್ನು ಶಾಸಕ ಜ್ಯೋತಿ ಗಣೇಶ್ ವ್ಯಕ್ತಪಡಿಸಿದ್ದಾರೆ. ಮೈಸೂರು ಶಿವಮೊಗ್ಗಗಳಲ್ಲಿರುವ ರಂಗಾಯಣ ಮಾದರಿಯಲ್ಲಿ ತುಮಕೂರಿಗೂ ರಂಗಾಯಣ ತರುವ ಮೂಲಕ ಕಲಾವಿದರುಗಳಿಗೆ ಪ್ರೋತ್ಸಾಹ ನೀಡಲಾಗುವುದೆಂದು ಶಾಸಕ ಜ್ಯೋತಿ ಗಣೇಶ್ ಹೇಳಿದ್ದಾರೆ. ತುಮಕೂರಿನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಜೆನ್ ಟೀಮ್ ತುಮಕೂರು ವತಿಯಿಂದ ನೀನಾಸಂ ನಾಟಕೋತ್ಸವವನ್ನು ಉದ್ಘಾಟಿಸಿ ಶಾಸಕರು ಮಾತನಾಡಿದರು. ತುಮಕೂರಿನಲ್ಲಿ ಹೆಚ್ಚಾಗಿ ನಡೆಯುತ್ತಿರುವ ನಾಟಕ ಪ್ರದರ್ಶನಗಳಿಗೆ ಉತ್ತಮ ಪ್ರತಿಕ್ರಿಯೆ ಜೊತೆಗೆ ಗುಣಾತ್ಮಕ ಜನರು ನಾಟಕಗಳನ್ನು ವೀಕ್ಷಿಸುತ್ತಿರುವುದು ತಮಗೆ ತುಂಬಾ ಸಂತಸ ತಂದಿದೆ ಎಂದು ಹೇಳಿದ್ದಾರೆ. ಖಂಡಿತವಾಗಿ ಅವ್ರನ್ನು ಕರ್ಕೊಂಡು ಹೋಗಿ ಸರ್ಕಾರದಲ್ಲಿ ಯಾಕಂದ್ರೆ ಆಶ್ವಾಸನೆ ಹೇಳ್ಬೇಕು ಹೇಳೋದು. ಆದ್ರೆ ಅದು ಮಾಡಿಸ್ಬೇಕಾದ್ರೆ ಏನೇನು ಸರ್ಕಾರದಲ್ಲಿ ಪ್ರಾಬ್ಲಮ್ಗಳಿರ್ತವೆಲ್ಲ ನೋಡ್ಬೇಕಾಗ್ತದೆ. ಆ ಒಂದು ದೃಷ್ಟಿಯಿಂದ ಆ ಕೆಲಸನ ಖಂಡಿತವಾಗಿಯೂ ನಾನು ಉಪಮಾ ಶ್ರೀನಿವಾಸ ಅವರು ತುಂಬಿರುವಂತ ಸಾಕಷ್ಟು ಇದೆಲ್ಲ ಕೂತಿದ್ದಾರೆ. ಎಲ್ಲರೂ ಹೆಸರು ಹಾಕೊಂಡ್ರೆ ಎಲ್ಲರೂ ಗೊತ್ತಿದೆ ಹೆಸರು ನನಗೆ, ಯಾಕಂದ್ರೆ ಇಷ್ಟು ಕ್ವಾಲಿಟಿ ಕ್ರೌಡ್ ಇರ್ತದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಇವತ್ತು ನೋಡ್ತಾ ಇದ್ದೀನಿ ನಮ್ಮ ಕಾಲೇಜಲ್ಲಿ ನಮ್ಮ ಪ್ರಿನ್ಸಿಪಾಲ್ ಅವರು ಬಂದ್ಬಿಟ್ಟಿದ್ದಾರೆ, ನಮ್ಮ ಪ್ರದೀಪ್ ಅವರು. ಪ್ರದೀಪ್ ಅವರು ಪಾಪ ಅವರ ಒಂದು ಲೈಫ್ ಸ್ಟೈಲ್ ನೋಡಿದಾಗ ಅವ್ರ ಮನೆಯಲ್ಲಿ ಅವ್ರು ನೈಟ್ ಕೇವಿಲ್ ಹಾಕ್ಸ್ಕೊಂಡಿಲ್ಲ, ಎಲ್ಲ ಸೋಲಾರ ಮಳೆ ನೀರನ್ನೇ ಸಂಗ್ರಹ ಮಾಡ್ಕೊಂಡು ಮಾಡ್ತಾರೆ. ಇಂಥ ಒಂದು ಕಲೆಗಳು ಅವ್ರು ಕೂಡ ಭಾಗ ಆಗಿದ್ರು ಅಂದ್ರೆ ಖುಷಿ ಆಗ್ತದೆ. ಡಾಕ್ಟರ್ ಮಂಜುನಾಥ್ ಅವರು ಕಾಣ್ತಾರೆ ನಮ್ಮ ಕ್ಲಾಸ್ ಅಂದ್ರೆ ಈ ಒಂದು ಕ್ರೌಡ್ ನೋಡಿದ್ರೆ ಖಂಡಿತವಾಗ್ಲೂ ಈ ಒಂದು ಗ್ರೂಪ್ ಎಂಡೇಂಜರ್ಡ್ ಗ್ರೂಪ್ ಅಂತ ನಾನು ಓಪನ್ ಆಗಿ ಅನೌನ್ಸ್ ಮಾಡ್ಬಿಟ್ಟಿ. ಇರೋವರೆಗೂ ಅಷ್ಟೇ ಈಗ ಬರ್ತಾರ. ಕೌಶಲ್ಯಾಭಿವೃದ್ಧಿ ನಿಗಮ ಮಾಜಿ ಅಧ್ಯಕ್ಷ ಮುರಳೀಧರ ಹಾಲಪ್ಪ ನಗಾರಿ ಬಾರಿಸುವ ಮೂಲಕ ನಾಟಕಕ್ಕೆ ಚಾಲನೆ ನೀಡಿ ಹೆಸರಾಂತ ನಾಟಕಗಾರ ಗಿರೀಶ್ ಕಾರ್ನಾಡರು ಈಗಿನ ಪರಿಸರಕ್ಕೆ ತಕ್ಕಂತೆ ಉತ್ತಮ ನಾಟಕಗಳನ್ನು ರಚಿಸುತ್ತಿದ್ದಾರೆಂದು ಹೇಳಿದರು. ನಾಟಕ ಸಂಗೀತವು ಮಕ್ಕಳಿಗೆ ಆತ್ಮಸ್ಥೈರ್ಯ ತುಂಬುತ್ತದೆ ಎಂದರು. ತಗೊಂಡು ಹೋಗ್ತಾರೆ ನಿಮಿಷ ನಿಮಿಷಕ್ಕೂ ನಮಗೆ ಆಸಕ್ತಿ ಕೊಡ್ತಕ್ಕಂಥ ನಾಟಕನ ಇವತ್ತು ರಂಗದ ಮೇಲೆ ತಗೊಂಡ್ಬರಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಐತಾಳದ ಮೂಲಕ. ಹಾಗೆ ಜನ ಸಮುದಾಯ ಜನ ನಾಟಕ ಸಮೂಹದಿಂದ ಉಗಮ. ಶಿರಾದ ಪತ್ರಕರ್ತ ಮಂಜುನಾಥ್ ಮಾತನಾಡಿ, ಜೆನ್ ಟೀಮ್ ಆರಂಭವಾಗಿ 15 ವರ್ಷಗಳಾಗಿದ್ದು ಈ ಟೀಮ್ ಮೂಲಕ ಉತ್ತಮ ನಾಟಕಗಳನ್ನು ನೀಡುತ್ತಿದೆ ಎಂದರು. ಹಾಗೆ ಇಲ್ಲಿ ಬಹಳ ಇನ್ನೊಬ್ಬ ಮುಖ್ಯ ಅತಿಥಿಗಳಿದ್ದಾರೆ, ಮುಕುಂದ್ರ ಅಂತ. ಅವರು ಇಂಗ್ಲಿಷ್ ನ ಲೇಖಕರು, ಕನ್ನಡದಲ್ಲೂ ಬಂದರು, ನನಗೆ ಇಂಗ್ಲಿಷ್ ಪ್ರೊಫೆಸರ್. ಅವರು ಹಿಂದೆ ಮಹಾತ್ಮ ಅಂತ ಹೇಳಿ ಒಂದು ಕಾದಂಬರಿಯನ್ನು ಇಂಗ್ಲಿಷ್ ಅಲ್ಲಿ ಬರ್ತಾರೆ, ಅದು ಕೆ ವಿ ಸುಬ್ಬಣ್ಣ ಅವರು ಮಹಾತ್ಮ ಅಂತ ಅನುವಾದಿಸಿ ಅದು ತಿರುಗಾಟದ ಬಹಳ ಒಳ್ಳೆಯ ಚರ್ಚೆ ಆದಂತಹ ಗಾಂಧಿ ಮೇಲೆ ಬಂದಂತಹ ಬಹಳ ಒಳ್ಳೆಯ ರಂಗ ಪ್ರದರ್ಶನಗಳಾಗಿತ್ತು. ಅಂಥವರು ಮೂಲತಃ ಬೆಂಗಳೂರಿನವರು, ಅವರು ನಮ್ಮ ದೇವರಾಯನದುರ್ಗದ ದುರ್ಗದಳ್ಳಿನಲ್ಲಿ ನೆಲೆಸಿದ್ದಾರೆ. ಅವರನ್ನ ಅವರ ಗಾಂಧಿಯ ವಿಚಾರಧಾರೆ ಎಲ್ಲರೂ ಕೂಡ ನಮ್ಮ ತುಮಕೂರು ಜಿಲ್ಲೆಗೆ ಈ ಭಾಗಕ್ಕೆ ಇನ್ನೂ ಹೆಚ್ಚು ಪರಿಚಿತವಾಗಬೇಕು ಅಂತ ನಾನು ಅವರನ್ನ ಇಲ್ಲಿ ಒಂದು ಸಣ್ಣ ಪರಿಚಯ ಮಾಡಲಿಕ್ಕೆ ಇಷ್ಟ. ಕಲೆಗೆ ತವರಾದ ತುಮಕೂರು ಜಿಲ್ಲೆಯಲ್ಲಿ ಕಲಾವಿದರಿಗೆ ಪ್ರೋತ್ಸಾಹಿಸಲು ಸರ್ಕಾರದ ವತಿಯಿಂದ ರಂಗಾಯಣವನ್ನು ತುಮಕೂರಿನಲ್ಲಿ ಆರಂಭಿಸಬೇಕೆಂದು ಮನವಿ ಮಾಡಿಕೊಂಡರು. ನಿವೃತ್ತ ಪ್ರಾಧ್ಯಾಪಕ ಮುಕುಂದರ, ಪತ್ರಕರ್ತ ಹಾಗೂ ಜೆನ್ ಟೀಮ್ ಮುಖ್ಯಸ್ಥ ಉಗಮ ಶ್ರೀನಿವಾಸ್ ಮತ್ತಿತರರು ಪಾಲ್ಗೊಂಡಿದ್ದರು. ಆ ನಂತರ ವೆಂಕಟರಮಣ ಹೈತಾಳ್ ನಿರ್ದೇಶನದ ರಾಕ್ಷಸ ತಂಗಡಿ ನಾಟಕ ಪ್ರದರ್ಶನವು ಎಲ್ಲರ ಮೆಚ್ಚುಗೆ ಪಾತ್ರವಾಯಿತು. ಏನು ಮರೆಯೋದು, ನಿಮ್ಮ ನಾಟಕದ ನಾಯಕ ರಾಮರಾಯ ಮಗ ಇದ್ದಾನಲ್ಲ, ಅವ್ರು ಸಾಕು
ಮಗ ಇಬ್ರಾಹಿಂ ಆದರ್ಶ ಬಂದ ಹಾಡು ಅದೇ ಇದಕ್ಕೆ ತಕ್ಕ ನಾಂದಿ ಅತ್ಕಾಲಿ ಹೋಯ್ ಹೊಡೀರಿ ಇದನ್ನೇ ತುಮಕೂರು ಯಶವಂತಪುರದ ಡೆಮೋ ರೈಲಿಗೆ ಸಂಸದ ಜಿಎಸ್ ಬಸವರಾಜು ಹಸಿರು ನಿಶಾನೆ ತೋರಿಸಿದರು. ತುಮಕೂರು ಯಶವಂತಪುರ ಡೆಮೋ ರೈಲಿಗೆ ಸಂಸದ ಜಿಎಸ್ ಬಸವರಾಜು ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ತುಮಕೂರಿನ ರೈಲ್ವೆ ನಿಲ್ದಾಣದಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಸಂಸದ ಜಿಎಸ್ ಬಸವರಾಜು ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ನೂತನ ಡೆಮೋ ರೈಲಿಗೆ ಚಾಲನೆ ಕೊಟ್ಟರು. ಇದೇ ಸಂದರ್ಭದಲ್ಲಿ ನವದೆಹಲಿಯ ರೈಲು ಭವನದ ವಿಡಿಯೋ ಲಿಂಕ್ ಮುಖಾಂತರ ರೈಲ್ವೆ ವಾಣಿಜ್ಯ ಹಾಗೂ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ರವರು ಹಸಿರು ನಿಶಾನೆ ತೋರಿಸಿದರು. ಶಾಸಕ ಜ್ಯೋತಿ ಗಣೇಶ್ ಸೇರಿದಂತೆ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ತಿಪಟೂರಿನಲ್ಲಿ ಈಚೆಗೆ ನಿಧನರಾದ ಪತ್ರಕರ್ತರಾದ ಹಳ್ಳಿ ಸುರೇಶ್ ಕುಟುಂಬಕ್ಕೆ ಜಿಲ್ಲಾ ಪತ್ರಕರ್ತರ ಸಹಯೋಗದಲ್ಲಿ ಆರ್ಥಿಕ ನೆರವನ್ನ ನೀಡುವ ಮೂಲಕ ಸಾಂತ್ವನ ತಿಳಿಸಲಾಯಿತು. ರಾಜ್ಯ ಮತ್ತು ಗ್ರಾಮೀಣ ಪತ್ರಕರ್ತರಿಗೆ ಸಿಗಬೇಕಾದ ಬಸ್ ಪಾಸ್, ಹೆಲ್ತ್ ಕಾರ್ಡ್ ಸೇರಿದಂತೆ ಎಲ್ಲಾ ಸವಲತ್ತುಗಳನ್ನು ಒದಗಿಸುವಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಸಿದ್ದವಾಗಿದೆ ಎಂದು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ಮಾಧ್ಯಮ ಕಾರ್ಯದರ್ಶಿಯಾದ ಭೃಂಗೇಶ್ ಅವರು ತಿಳಿಸಿದರು. ತಿಪಟೂರಿನ ಸಭಾಂಗಣದಲ್ಲಿ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಮತ್ತು ತಾಲೂಕು ಘಟಕದ ವತಿಯಿಂದ ಪತ್ರಕರ್ತರಾದ ದಿವಂಗತ ಹಳ್ಳಿ ಸುರೇಶ್ ಅವರಿಗೆ ಭಾವಪೂರ್ಣ ನುಡಿನಮನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸಮಾಜದ ನಾಲ್ಕನೇ ಅಂಗವಾಗಿ ಕಾರ್ಯನಿರ್ವಹಿಸುತ್ತಿರುವ ಪತ್ರಕರ್ತರು ಇಂದು ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಸಮರ್ಪಕ ಸೌಲಭ್ಯಗಳಿಲ್ಲದೆ ಜೀವನ ನಿರ್ವಹಣೆ ಕಷ್ಟಕರವಾಗಿದೆ. ಇದನ್ನು ಅರಿತಿರುವ ಬಿಎಸ್ವೈ ಸರ್ಕಾರವು ಪತ್ರಕರ್ತರಿಗೆ ಸರ್ಕಾರದಿಂದ ಸಿಗಬೇಕಾದ ಸವಲತ್ತುಗಳನ್ನು ಜಾರಿ ಮಾಡಿ ಅವರ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಿಕೊಡಲಿದೆ. ಬಸ್ ಪಾಸ್, ಆರೋಗ್ಯ ಕಾರ್ಡ್ಗಳನ್ನು ಮುಂದಿನ ತಿಂಗಳು ನವೆಂಬರ್ನಲ್ಲಿ ನೀಡಲು ಯೋಜನೆ ಸಿದ್ದವಾಗಿದ್ದು ಮುಖ್ಯಮಂತ್ರಿಗಳು ಸಹ ವಿಶೇಷ ಆಸಕ್ತಿ ವಹಿಸಿದ್ದಾರೆಂದು ತಿಳಿಸಿದರು. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಮಾತನಾಡಿ, ಹಲವು ಸಮಸ್ಯೆಗಳ ನಡುವೆ ಪತ್ರಕರ್ತರು ಜೀವನ ನಡೆಸುತ್ತಿದ್ದಾರೆ. ಪತ್ರಕರ್ತರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಸರ್ಕಾರ ಆದಷ್ಟು ಬೇಗ ನೀಡಬೇಕು. ಈ ಬಗ್ಗೆ ನಮ್ಮ ಸಂಘದ ಜೊತೆ ಮುಖ್ಯಮಂತ್ರಿಗಳು ಸಭೆ ನಡೆಸಲು ತೀರ್ಮಾನಿಸಿದ್ದು, ನಮ್ಮ ಪತ್ರಕರ್ತರ ಕಷ್ಟಗಳನ್ನು ಹತ್ತಿರದಿಂದ ಬಲ್ಲವರಾಗಿರುವ ಭೃಂಗೇಶ್ ಅವರು ಮುಖ್ಯಮಂತ್ರಿಗಳ ಜೊತೆ ಆಗಾಗ್ಗೆ ಮಾತನಾಡಿ ನಮ್ಮ ಬೆಂಬಲ ನೀಡಲಿದ್ದಾರೆ ಎಂದು ತಿಳಿಸಿದರು. ಉತ್ತಮ ಬರಹಗಾರರಾಗಿದ್ದ ಹಳ್ಳೀಶ್ ಸುರೇಶ್ ಅವರ ಸಾವು ನಿಜಕ್ಕೂ ನೋವುಂಟು ಮಾಡಿದ್ದು, ಅವರ ಕುಟುಂಬಕ್ಕೆ ತಾಲೂಕು ಮತ್ತು ಜಿಲ್ಲೆ ಮತ್ತು ರಾಜ್ಯ ಘಟಕದಿಂದ 1 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗಿದೆ ಎಂದರು. ಸಂಘದ ಜಿಲ್ಲಾಧ್ಯಕ್ಷ ಚೀನಿ ಪುರುಷೋತ್ತಮ್ ಮಾತನಾಡಿ, ಗ್ರಾಮೀಣ ನಗರ ಎಂಬ ಭೇದಭಾವವಿಲ್ಲದೆ ಎಲ್ಲಾ ಪತ್ರಕರ್ತರಿಗೂ ನಮ್ಮ ರಾಜ್ಯ ಜಿಲ್ಲಾ ಸಂಘಗಳು ಕೆಲಸ ಮಾಡುತ್ತಿದ್ದು ಪತ್ರಕರ್ತರ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಯೋಜನೆಯನ್ನು ರೂಪಿಸಲಾಗುತ್ತಿದೆ. ರಮಾ ರಾಜ್ಯಾಧ್ಯಕ್ಷರು ಹಾಗೂ ಭೃಂಗೇಶ್ ಅವರು ಈ ಬಗ್ಗೆ ಹೆಚ್ಚಿನ ಕೆಲಸ ಮಾಡುತ್ತಿದ್ದು ಮುಂದಿನ ದಿನಗಳು ನಮಗೆಲ್ಲ ಆಶಾದಾಯಕ ದಿನಗಳಾಗಲಿವೆ. ತೀರ್ಕೊಂಡಾಗ ಶಿವಾನಂದ ಅವರು ಗ್ರೂಪಲ್ಲಿ ಒಂದು ಫೋಟೋ ಹಾಕಿದ್ರು, ಹೇಳದೆ ಹೋಗ್ತಾರೆ. ಆಮೇಲೆ ನಾನು ಪತ್ರಿಕೆಗಳಲ್ಲಿ ವರದಿಯಲ್ಲ ನೋಡಿದ್ವಿ, ತುಮಕೂರು ಜಿಲ್ಲಾ ಪತ್ರಿಕೆಗಳಲ್ಲಿ ನಾನು ವಿಶೇಷ ಮೂರ್ತಿ ಅಂದರೆ ನಮ್ಮ ಜಿಲ್ಲೆ ನಮ್ಮ ಊರಿನಲ್ಲಿ ಸಮಾಚಾರ ಏನು ಬೇಕು ಅನ್ನೋದಕ್ಕೆ ನೀವು ತಗೊಂಡು ನೋಡ್ತಾ ಇದ್ದೀನಿ. ನಾನು ಇದೇ ಜಿಲ್ಲೆನಾದ್ರಿಂದ ಒಂದು ಸ್ವಲ್ಪ ಕಾಳಜಿ ಈ ಕಡೆ ಇರುತ್ತೆ, ಆದರೆ ಭಾಳಷ್ಟು ಜನ ನಮ್ಮ ವೈಯಕ್ತಿಕವಾಗಿ ಪರಿಚಯ ಆಗಲಿ ಸಂಪರ್ಕ ಇರಲಾಗಲಿ ಇಲ್ಲ. ಹಾಗಾಗಿ ನಾನು ಇದು ನಿಮ್ಮ ತುಮಕೂರು ಜಿಲ್ಲೆ ಪತ್ರಕರ್ತರಿಗೆ ಸಂಬಂಧಪಟ್ಟಂಗೆ ನಡೀತಾವ ಎರಡನೇ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ. ನಿಮ್ಮ ತುಮಕೂರು ಮೇಲೆ ನಡೆದಂಥ ನಿಮ್ಮ ಸಮಾಜದಲ್ಲಿ ಭಾಗವಹಿಸಿದ್ದೆ. ಅದು ಆಕಸ್ಮಿಕವಾಗಿ ಇವತ್ತು ನಾನು ಶಿವಮೊಗ್ಗಕ್ಕೆ ಒಂದು ಕಾರ್ಯಕ್ರಮ ಕೊಡ್ತಿದ್ದೆ ಶಿವಾನಂದ.
ಕಾರ್ಯಕ್ರಮದಲ್ಲಿ ಪತ್ರಕರ್ತರಾದ ಹಳ್ಳಿ ಸುರೇಶ್ ಅವರ ಹುಟ್ಟೂರಾದ ಎಲ್ ಮೇಲನಹಳ್ಳಿಗೆ ಭೇಟಿ ನೀಡಿ ಅವರ ಧರ್ಮಪತ್ನಿ ಕಲಾ ಮತ್ತು ಅವರ ಪುತ್ರ ಅಲ್ಲಮನಿಗೆ 1 ಲಕ್ಷ ರೂಪಾಯಿ ನೀಡಿ ಸಾಂತ್ವನ ಹೇಳಲಾಯಿತು. ಜಿಲ್ಲಾ ಪದಾಧಿಕಾರಿಗಳಾದ ಮಲ್ಲಿಕಾರ್ಜುನ ದಂಡ, ಗ್ರಾಮೀಣ ಕಾರ್ಯದರ್ಶಿ ಮತ್ತು ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ನಾಗರಾಜು, ರಘುರಾಮ್, ರಂಗನಾಥ್, ಕಾರ್ಯದರ್ಶಿ ಮಂಜುನಾಥ್ ಹಾಲ್ಕುರ್ಕೆ, ಉಪಾಧ್ಯಕ್ಷರಾದ ಆನಂದ್, ಚಿಕ್ಕನಾಯಕನಹಳ್ಳಿ ಸಂಘದ ಅಧ್ಯಕ್ಷ ಸಿ ಮಹೇಶ್, ಸದಸ್ಯರಾದ ಯೋಗೇಶ್, ತಿಪ್ಪೂರು ಕೃಷ್ಣ ಮತ್ತಿತರರು ಹಾಜರಿದ್ದರು. ನೆಲಮಂಗಲ ತಾಲೂಕು ಹೊನ್ನೇನಹಳ್ಳಿ ಗ್ರಾಮ ಪಂಚಾಯತಿಗೆ ಉಪಾಧ್ಯಕ್ಷರಾಗಿ ವೀರಸಾಗರ ಗಂಗರುದ್ರಯ್ಯ ಆಯ್ಕೆಯಾದರು. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯತಿಗೆ ನಾರಾಯಣ್ ರವರ ರಾಜೀನಾಮೆಯಿಂದ ತೆರವಾಗಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದು ನೂತನ ಉಪಾಧ್ಯಕ್ಷರಾಗಿ ವೀರಸಾಗರ ಗಂಗರುದ್ರಯ್ಯ ಆಯ್ಕೆಯಾದರು. ಹೊನ್ನೇನಹಳ್ಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಸ್ಥಾನವು ಸಾಮಾನ್ಯ ವರ್ಗದ ಮೀಸಲಾತಿಯಾಗಿದ್ದು ಒಟ್ಟು 14 ಜನ ಸದಸ್ಯ ಬಲ ಹೊಂದಿದ್ದ ಗ್ರಾಮ ಪಂಚಾಯತಿಯಲ್ಲಿ ಮುಂದಿನ 8 ತಿಂಗಳ ಅವಧಿಗೆ ಬರಗೇನಹಳ್ಳಿ ನಾರಾಯಣ್ ರವರ ರಾಜೀನಾಮೆಯಿಂದ ತೆರವಾಗಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ಒಟ್ಟು 14 ಜನ ಸದಸ್ಯರು ಹಾಜರಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ವೀರಸಾಗರ ಕ್ಷೇತ್ರದ ಗಂಗಾರುದ್ರಯ್ಯ ಹಾಗೂ ಹೊನ್ನೇನಹಳ್ಳಿ ಕ್ಷೇತ್ರದ ವನಜಾಕ್ಷಮ್ಮ ಇಬ್ಬರು ನಾಮಪತ್ರ ಹಾಕಿದ್ದ ಕಾರಣ ಚುನಾವಣೆ ನಡೆಸಿ ಗಂಗಾರುದ್ರಯ್ಯ 9 ಮತಗಳು ಹಾಗೂ ವನಜಾಕ್ಷಮ್ಮ 5 ಮತಗಳನ್ನು ಪಡೆದ ಕಾರಣ 9 ಮತ ಪಡೆದ ಗಂಗಾರುದ್ರಯ್ಯರನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಲಾಯಿತು ಎಂದು ಚುನಾವಣಾಧಿಕಾರಿ ಮಕ್ಕಳ ಮತ್ತು ಶಿಶು ಅಭಿವೃದ್ಧಿ ಇಲಾಖೆಯ ವೆಂಕಟೇಶ ರೆಡ್ಡಿ ತಿಳಿಸಿದರು. ಈ ವೇಳೆಯಲ್ಲಿ ನೂತನ ಉಪಾಧ್ಯಕ್ಷ ಗಂಗಾರುದ್ರಯ್ಯರಿಗೆ ಬೆಂಬಲಿಗರು ಹಾರ ಮತ್ತು ತುರಾಯಿ ಕೊಡುವುದರ ಮೂಲಕ ಪಟಾಕಿ ಹೊಡೆದು ಸಿಹಿ ತಿನಿಸಿ ಶುಭ ಕೋರಿದರು. ನಂತರ ಮಾತನಾಡಿದ ನೂತನ ಉಪಾಧ್ಯಕ್ಷ ಗಂಗಾರುದ್ರಯ್ಯ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೆ ಹಾಗೂ ಮುಖಂಡರುಗಳಿಗೆ ಮತ್ತು ಬೆಂಬಲಿಗರಿಗೆ ಅಭಿನಂದನೆ ಸಲ್ಲಿಸುತ್ತಾ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ವಿಚಾರದಲ್ಲಿ ಈಗಾಗಲೇ ಮುನ್ನುಡಿ ಬರೆದಿದ್ದು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯ ಎಲ್ಲ ಅನುದಾನದಡಿ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ನೀಡಿ ರಾಜಕೀಯ ಬೆರೆಸದೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ. ಎಲ್ಲ ಪಕ್ಷದ ಮುಖಂಡರ ಜೊತೆಗೂಡಿ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಇನ್ನೂ ಹೆಚ್ಚಿನ ಮೂಲಭೂತ ಸೌಕರ್ಯ ಕಲ್ಪಿಸುವುದರ ಮೂಲಕ ಜನರ ಮನ್ನಣೆಗೆ ಪಾತ್ರರಾಗುತ್ತೇವೆ ಎಂದರು. ಹೊನ್ನೇನಹಳ್ಳಿ ಗ್ರಾಮ ಪಂಚಾಯತ್ನಲ್ಲಿ 14 ಸದಸ್ಯರಿದ್ದು ನನ್ನ ಉಪಾಧ್ಯಕ್ಷ ಚುನಾವಣೆ ಇದ್ದು ನನ್ನ ಪರವಾಗಿ ನಮ್ಮ ಜಗದೀಶ್ ಚೌಧರಿ ಅವರು, ಕುಲಕರ್ಣನವರ ಮತ್ತು ಇಡೀ ಏನು ನಮ್ಮ ಹೊನ್ನೇನಹಳ್ಳಿ ವ್ಯಾಪ್ತಿಯ ಮತ್ತು ಅಕ್ಕಪಕ್ಕದ ಪಂಚಾಯಿತಿ ವ್ಯಾಪ್ತಿಯ ಸಹಕಾರದಿಂದ ಇವತ್ತು ನಾನು 9 ಮತಗಳ ಅಂತರದಿಂದ ಜಯಗಳಿಸಿದ್ದೇನೆ. ಈ ಒಂದು ಜಯ ನಂದಲ್ಲ, ನಮ್ಮ ಜಗದೀಶ್ ಚೌಧರಿದು. ಈ ಬಹಳ ಶ್ರಮಪಟ್ಟು ನಾನು ಬೇಡ ಗಣನ ಪಟ್ಟಣ ಬೇಡ ಜಗಣ ನಾನು ಅಧ್ಯಕ್ಷ ಮಾಡಿರೋ ನನ್ನ ವಿಎಸ್ಎಸ್ ಡೈರೆಕ್ಟರ್ಗಳು ಅವ್ರಿಗೆ ನಾನು ಋಣಿಯಾಗಿರ್ತೀನಿ, ಇಲ್ಲಿ ಬೇಡವೇ ಬೇಡ ಅಂತ ಅಂದಾಗೂ ಇಲ್ಲ ಅಣ್ಣ ನನ್ನ ಮಾತು ಹೋಗ್ಬಿಡ್ತದೆ. ಇವತ್ತು ನಿಮ್ಮಂತ ಇಲ್ಲಿ ಬೇಕು ಅಂತೇಳಿ ಎಲ್ಲ ಅಂದರೆ ನಾವೇನು ಇಲ್ಲಿ ಫೈಟ್ ಮಾಡಿ ಗೆದ್ದಿರುವಂಥದ್ದಲ್ಲ, ನಾವು ಆಡಿದ ಮಾತಿನಂತೆ ನಮಗೆ ಕೊಡಬೇಕಾದಂಥ ಇದನ್ನು ಅಧಿಕಾರ ಇವೆಲ್ಲ ಸೇರಿ ಈಗ ಇದು ಬಿಜೆಪಿ ಹೋಬಳಿ ಅಧ್ಯಕ್ಷ ಜಗದೀಶ್ ಚೌಧರಿ ಚುನಾವಣೆಗಾಗುವ ಹಿಂದಿನ ಖರ್ಚು ವೆಚ್ಚಗಳನ್ನು ಗಮನದಲ್ಲಿಟ್ಟುಕೊಂಡು ಚುನಾವಣೆ ಮಾಡದೆ ಅವಿರೋಧ ಆಯ್ಕೆಗೆ ಇಲ್ಲಿನ ಮುಖಂಡರುಗಳು ಚರ್ಚಿಸಿ ನಂತರ ರಾಜಕೀಯ ಮುಂದಾಳತ್ವದಲ್ಲಿ ಚುನಾವಣೆ ನಡೆಸುವಂತಾಯಿತು. ಈ ಬಾರಿ ನಮ್ಮ ಗ್ರಾಮ ಪಂಚಾಯಿತಿ ಮುಖ್ಯಮಂತ್ರಿಗಳ ಪದಕ ಘೋಷಣೆಗೆ ಅರ್ಹವಾಗಿದ್ದು ಸಂತಸದ ವಿಷಯ. ಆದರೂ ನೂತನ ಉಪಾಧ್ಯಕ್ಷರಿಗೆ ಕಡಿಮೆ ಅವಧಿಯಲ್ಲಿಯೇ ಎಲ್ಲರೂ ಸಹಭಾಗಿತ್ವದಲ್ಲಿ ಇನ್ನೂ ಉತ್ತಮ ಕೆಲಸ ನಿರ್ವಹಿಸಲಿ ಎಂದರು. ಪ್ರಯತ್ನ ಪಟ್ಟರು ಕೂಡ ಚುನಾವಣೆ ಒಂದು ಅವಕಾಶ ಮಾಡಿಕೊಟ್ಟು ಗ್ರಾಮ ಪಂಚಾಯತಿ ಚುನಾವಣೆ ಪ್ರತಿಯೊಬ್ಬರು ಗೊತ್ತಿರತಕ್ಕಂಥ ವಿಚಾರ ಇದೆ. ಅದರಲ್ಲೂ ಕೂಡ 9 ಜನ ಗಂಗೂರಯ್ಯನಪ್ಪ ಅವರ ಮತ ಹಾಕಿ ಹಿಂದೆ ಇದೇ ಜಾಗದಲ್ಲಿ ಚುನಾವಣೆ ನಡೆದಾಗ ಸ್ವಲ್ಪ ಏರುಪೇರಾಗಿರೋದ್ರಿಂದ ಎಲ್ಲ ಸದಸ್ಯರುಗಳೆಲ್ಲ ಗಂಗೂರಣ್ಣ ಈ ಜಾಗಕ್ಕೆ ಅವಶ್ಯಕತೆ ಐತಿ ಅಂತೇಳಿ ಎಲ್ಲ ತೀರ್ಮಾನ ಮಾಡ್ಕೊಂಡು ಎಲ್ಲ ಸದಸ್ಯರುಗಳು ಆಯ್ಕೆ ಮಾಡ್ಕೊಂಡವ್ರು ಅವರಿಗೆ ಎಲ್ಲ ಗ್ರಾಮ ಪಂಚಾಯತಿ ಎಲ್ಲ 14 ಜನ ಸದಸ್ಯರುಗಳು ಒಟ್ಟಿಗೆ ತಗೊಂಡು ಗ್ರಾಮ ಪಂಚಾಯತಿ ಇರತಕ್ಕಂಥ ಮೂಲಭೂತ ಸೌಕರ್ಯಗಳಿಗೆ ತನ್ನ ಏನು 8 ತಿಂಗಳಾಯ್ತು 6 ತಿಂಗಳಾಯ್ತು ಆ ಒಂದು ಅವಧಿ ಸಣ್ಣ ಅವಧಿ ಒಳಗೆ ಒಂದು ಒಳ್ಳೆ ಹೆಸರು ಮಾಡಲಿಂತಕ್ಕಂಥದ್ದು ನಮಗೆ ಒಂದು ಸಲಹೆ ಕೊಡ್ತೀನಿ. ಇವತ್ತೇನು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಡೀ ತಾಲೂಕಲ್ಲಿ ನಮ್ಮದು ಮಾದರಿ ಗ್ರಾಮ ಪಂಚಾಯತಿ, ಆಮೇಲೆ ನಮ್ಗೆ ಇಡೀ ತಾಲೂಕಿಗೆ ಇವತ್ತು ಮುಖ್ಯಮಂತ್ರಿಗಳ ಪದಕವನ್ನು ಕೂಡ ಬಂದಿರೋದ್ರಿಂದ ನಾವೆಲ್ಲ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಅಂತ ಒಂದು ಸಾಧ್ಯ ತಂದುಕೊಟ್ಟ ಅಧ್ಯಕ್ಷರಿಗೆ ಮತ್ತು ಸದಸ್ಯರುಗಳಿಗೆ ನಮ್ಮ ಕೈ ಜೋಡಿಸಿದ ಗಂಗಣ್ಣವರು ಮತ್ತು ಪುಟ್ಟಣ್ಣವರು, ಪರಮಣ್ಣವರು, ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಮತ್ತು ಎಲ್ಲ ಸದಸ್ಯರುಗಳು ಕೂಡ ಇದೇ ರೀತಿ ಮುಂದಿನ ಚುನಾವಣೆಯೊಳಗೆ ಎಲ್ಲ ಹೊಂದಾಣಿಕೆ ಹೋಗಲಿಂತಕ್ಕಂಥದ್ದು ನಾನು ಅವರಿಗೆ ಒಂದು ಮಾರ್ಗಸೂಚನೆ ಹೇಳಕ್ಕೆ ಬಯಸ್ತೀನಿ. ಈ ಸಂದರ್ಭದಲ್ಲಿ ಚುನಾವಣಾಧಿಕಾರಿ ವೆಂಕಟೇಶ್ ರೆಡ್ಡಿ, ಪಿಡಿಒ ಮಂಜುನಾಥ್, ಅಧ್ಯಕ್ಷ ತಿಮ್ಮಯ್ಯ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಪುಟ್ಟಗಂಗಯ್ಯ, ವೀರಸಾಗರ ದೇವರಾಜ್, ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಶುದ್ಧ ಕುಡಿಯುವ ನೀರನ್ನು ಸೇವಿಸುವ ಮೂಲಕ ಫ್ಲೋರೋಸಿಸ್ ಕಾಯಿಲೆಯನ್ನು ನಿಯಂತ್ರಿಸಬಹುದು ಎಂದು ಪಾವಗಡದಲ್ಲಿ ಬೈಫ್ ಸಂಸ್ಥೆಯ ಮುಖ್ಯಸ್ಥ ವಿಎಸ್ ಭಟ್ ಹೇಳಿದ್ದಾರೆ. ಶುದ್ಧ ಕುಡಿಯುವ ನೀರನ್ನು ಸೇವನೆ ಮಾಡುವುದರ ಮೂಲಕ ಫ್ಲೋರೋಸಿಸ್ ಕಾಯಿಲೆಯನ್ನು ತಡೆಗಟ್ಟಬಹುದು ಎಂದು ಬೈಫ್ ಸಂಸ್ಥೆಯ ಮುಖ್ಯಸ್ಥ ವಿಎಸ್ ಭಟ್ ತಿಳಿಸಿದರು.
ಪಾವಗಡದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ತಾಲೂಕು ಆರೋಗ್ಯ ಇಲಾಖೆಯ ವತಿಯಿಂದ ಹಮ್ಮಿಕೊಂಡಿದ್ದ ರಾಷ್ಟೀಯ ಫ್ಲೋರೋಸಿಸ್ ನಿಯಂತ್ರಣ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಅತಿ ಹೆಚ್ಚು ಆಳದಲ್ಲಿ ಕೊರೆದಿರುವ ಕೊಳವೆ ಬಾವಿಯ ನೀರು ಹೆಚ್ಚು ವಿಷಕಾರಿ ಲವಣಾಂಶಗಳನ್ನು ಒಳಗೊಂಡಿರುತ್ತದೆ. ಅಂತಹ ನೀರನ್ನು ನಾವುಗಳು ಸೇವನೆ ಮಾಡಿದಾಗ ಹಲ್ಲಿನಲ್ಲಿ ಮತ್ತು ಅಸ್ಥಿ ಪಂಜರದಲ್ಲಿ ನ್ಯೂನತೆ ಉಂಟಾಗಿ ಅನಾರೋಗ್ಯಕ್ಕೆ ತುತ್ತಾಗುತ್ತೇವೆ. ಫ್ಲೋರೋಸಿಸ್ ಅಂದರೆ ಹಲ್ಲಿನಲ್ಲಿ ಆರಂಭದಲ್ಲಿ ಹಳದಿ ಅಥವಾ ಕಪ್ಪು ಬಣ್ಣದ ಕಲೆ ಉಂಟಾಗುತ್ತದೆ. ಇದಾದ ಬಳಿಕ ಹಲ್ಲುಗಳು ದುರ್ಬಲಗೊಳ್ಳುತ್ತವೆ. ಇದು ಕ್ರಮೇಣ ಎಲುಬುಗಳಿಗೆ ಹರಡಿಕೊಳ್ಳುತ್ತವೆ. ಆದ್ದರಿಂದ ಮುಖ್ಯವಾಗಿ ಶುದ್ಧ ಕುಡಿಯುವ ನೀರನ್ನು ತಗಬಹುದು. ಮಳೆ ನೀರನ್ನು ಶುದ್ಧೀಕರಿಸಿ ಕುಡಿಯುವುದು ಹೆಚ್ಚು ಉಪಯೋಗಕಾರಿ ಎಂದು ತಿಳಿಸಿದರು. ಬಂದದ್ದು ಅಂತ ಹೇಳಿದ್ರೆ ನಾವೇ ಬರಿಸಿಕೊಂಡದ್ದು ಅಂತ ಹೇಳ್ಬೋದು. ಯಾಕಂದ್ರೆ ಇದು ನಾವು ಕುಡಿಯುವಂತ ನೀರಿನಲ್ಲಿ ಇರ್ಬೋದು, ಆಹಾರದಲ್ಲಿ ಫ್ಲೋರೈಡ್ ಅಂಶ ಜಾಸ್ತಿ ಇದ್ರೆ ಅದು ನಮಗೆ ದೇಹಕ್ಕೆ ಅನಾರೋಗ್ಯ ಉಂಟು ಮಾಡುತ್ತೆ. ಫ್ಲೋರೈಡ್ ಆಗುವಂತ ಒಂದು ಖನಿಜ ನಮ್ಮ ದೇಹಕ್ಕೆ ಬೇಕೇ ಬೇಕು. ಆದ್ರೆ ಅದು 1.5 ಹೆಚ್ಚಾದರೆ ಅದಕ್ಕೆ ನಮಗೆ ಆರೋಗ್ಯ ಹಾಳಾಗುತ್ತೆ. ಕೈಕಾಲು ನೋವು ಬರುತ್ತೆ, ಗಂಟು ನೋವು ಬರುತ್ತೆ, ವಾಂತಿ ಆಗುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ, ಯಾಕಂದ್ರೆ ತಲೆ ಸುತ್ತು ಬರುತ್ತೆ, ಅಶಕ್ತಿ ಆಗುತ್ತೆ, ಬಹಳಷ್ಟು ಅದರದ್ದು ಸಮಸ್ಯೆ ಇದೆ. ಇದೆಲ್ಲದಕ್ಕೂ ಮೂಲ ಕಾರಣ ಅಂತ ಹೇಳಿದ್ರೆ ನಾವು ಕುಡಿಯುವಂತ ನೀರು ಶುದ್ಧವಾಗಿಲ್ಲ. ಪುರಸಭೆ ಮುಖ್ಯಾಧಿಕಾರಿ ನವೀನ್ ಚಂದ್ರ ಮಾತನಾಡಿ, ಪಾವಗಡ ತಾಲೂಕಿನಲ್ಲಿ ಫ್ಲೋರೈಡ್ ಮಿಶ್ರಿತ ನೀರು ಹೆಚ್ಚು ಕಂಡು ಬಂದಿದ್ದು ನೀರನ್ನು ಶುದ್ಧೀಕರಿಸಿ ಕುಡಿಯುವುದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಎಂದು ತಿಳಿಸಿದರು. ಅದನ್ನ ಪಾತ್ರೆ ತೊಳೆಯಪ್ಪ ಇಲ್ಲ ಬಟ್ಟೆ ಒಗೆಯಪ್ಪ ಉಪಯೋಗಿಸ್ತಾರೆ. ದಯವಿಟ್ಟು ನಿಮ್ ಮನೆ ಮೇಲಿನ ಚಾವಡಿನ ಕ್ಲೀನ್ ಆಗಿ ಇಟ್ಕೊಳ್ಳಿ. ಮನೆ ಬರುತ್ತೆ ಅಂದ್ರೆ ಹೋಗಿ ಗುಡಿಸ್ಬಿಟ್ಟು ಕ್ಲೀನ್ ಆಗಿ ಇಟ್ಕೊಳ್ಳಿ. ಆಮೇಲೆ ಬರ್ತಕ್ಕಂತ ನೀರನ್ನ ಹಿಡ್ಕೊಂಡು ಕುಡೀರಿ, ಅಡಿಗೆಗೆ ಬಳಸಿ. ಕುಡಿಯೋದಕ್ಕೆ ಅಡುಗೆಗೆ ಮಳೆ ನೀರನ್ನು ಬಳಸಿ. ನಿಮ್ಗೆ ಬರ್ತಕ್ಕಂಥ ಬೋರ್ವೆಲ್ ವಾಟ್ರಲ್ಲಿ ಬಟ್ಟೆ ಹೋಗಿರಿ, ಪಾತ್ರೆ ತೊಳಿರಿ. ನಿಜವಾಗ್ಲೂ ಮೈಕೈ ನೋವಿಂದ ಹಿಡಿದು ಬೇರೆ ಬೇರೆ ಕಾಯಿಲೆ ಬರೋದೆಲ್ಲ ಬಹಳಷ್ಟು ಕಡಿಮೆ ಆಗುತ್ತೆ. ನಾವಿವಾಗ ಏನಪ್ಪ ಅಂದ್ರೆ ನಾವು ಸಂಪಾದನೆ ಮಾಡ್ತಕ್ಕಂಥ ದುಡ್ಡನ್ನ. ಇನ್ನು ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ವೆಂಕಟೇಶ್, ಪುರಸಭೆ ಸದಸ್ಯ ಮಹಮ್ಮದ್ ಇಬ್ರಾನ್, ರೈತ ಸಂಘದ ನರಸಿಂಹ ರೆಡ್ಡಿ, ಸಿಡಿಪಿಒ ಶಿವಕುಮಾರಯ್ಯ, ಫ್ಲೋರೋಸಿಸ್ ಜಿಲ್ಲಾ ಸಮಾಲೋಚಕ ಚೇತನ್, ರಾಜ್ಯ ಸಮಾಲೋಚಕ ಕಾರ್ತಿಕ್, ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಸುರೇಶ್, ದೈಹಿಕ ಶಿಕ್ಷಕ ಬಸವರಾಜು, ಡಾಕ್ಟರ್ ಜಗದೀಶ್, ಆರೋಗ್ಯಾಧಿಕಾರಿ ನಾಗರಾಜ್, ಇತರ ಮುಖಂಡರು ಹಾಜರಿದ್ದರು. ದೇವನಹಳ್ಳಿ ತಾಲೂಕು ವಿಜಯಪುರ ಪುರಸಭೆಯಲ್ಲಿ ಆಯುಧ ಪೂಜೆ ಹಾಗೂ ಪೌರಕಾರ್ಮಿಕರ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ದೇವನಹಳ್ಳಿ ತಾಲೂಕು ವಿಜಯಪುರ ಪುರಸಭೆಯಲ್ಲಿ ಆಯುಧ ಪೂಜೆ ಹಾಗೂ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಅದ್ದೂರಿಯಾಗಿ ಮಾಡಲಾಯಿತು. ವಿಜಯಪುರ ಪುರಸಭೆ ವ್ಯಾಪ್ತಿಗೆ ಸಂಬಂಧಿಸಿದ ವಾಹನಗಳಿಗೆ ಆಯುಧ ಪೂಜೆ ಹಾಗೂ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಸಾಂಸ್ಕೃತಿಕ ಕಲಾ ತಂಡದ ಮೆರುಗಿನಲ್ಲಿ ಅದ್ದೂರಿಯಾಗಿ ನಡೆಯಿತು. ಪೌರ ಕಾರ್ಮಿಕರು ತಮ್ಮ ಮಕ್ಕಳು ಅದೇ ಕೆಲಸ ಮಾಡುವ ಪ್ರವೃತ್ತಿ ಬಿಟ್ಟು ತಮ್ಮ ಮಕ್ಕಳಿಗೆ ಸಂಸ್ಕಾರಯುತ ಶಿಕ್ಷಣ ಕೊಡಿಸುವ ಮುಖಾಂತರ ಶಿಕ್ಷಿತರನಾಗಿಸಬೇಕು, ಆರೋಗ್ಯವಂತ ಬದುಕು ಕಟ್ಟಿಕೊಳ್ಳಲು ಸಹಕಾರಿಯಾಗಬೇಕು ಹಾಗೂ ಸರ್ಕಾರದಿಂದ ಅನೇಕ ಸೌಲಭ್ಯಗಳು ನೀಡಲಾಗುತ್ತಿದೆ. ಪೌರ ಕಾರ್ಮಿಕರುಗಳಿಗೆ ಮನೆ ನಿರ್ಮಿಸಿಕೊಡುವ ಉದ್ದೇಶ ಹೊಂದಿದೆ ಎಂದು ಜಿಲ್ಲಾಧಿಕಾರಿ ಕಚೇರಿಯ ಯೋಜನಾ ನಿರ್ದೇಶಕ ಗೋಪಾಲಕೃಷ್ಣ ತಿಳಿಸಿದರು. ಪೌರ ಕಾರ್ಮಿಕರು ಮಕ್ಕಳು ಸಹ ಈಗ ಹಿಂದೆ ಬೆಳೆದುಕೊಂಡು ಬಂದ್ಬಿಟ್ಟಿದೆ. ಏನಂತ, ಪೌರ ಕಾರ್ಮಿಕರ ಮಕ್ಕಳು ಮತ್ತೆ ಪೌರ ಕಾರ್ಮಿಕರೇ ಆಗ್ಬೇಕಂತ, ಅದು ಬೇಡ. ಯಾವುದೇ ಪೌರ ಕಾರ್ಮಿಕರ ಮಕ್ಕಳು ಮತ್ತೆ ಪೌರ ಕಾರ್ಮಿಕರ ಆಗೋದು ಬೇಡ. ಅವರು ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸ ಕೊಟ್ಟು ಅವರ ಉನ್ನತ ಶಿಖರಗಳಿಗೆ, ಯಾಕಂದ್ರೆ ಪೌರ ಕಾರ್ಮಿಕರು ಸಹ ಮುಂದಿನ ದಿನಗಳಲ್ಲಿ ಅವ್ರಿಗೆ ಆದಂತ ಒಂದು ಆದಿನ ಯಾವುದೇ ಇಲಾಖೆಯಲ್ಲಿ ಈ ವ್ಯವಸ್ಥೆ ಇಲ್ಲ. ಪೌರ ಕಾರ್ಮಿಕರು ಸಹ ಚೀಫ್ ಆಫೀಸರ್ ಆಗಿ ಪೌರ ಆಯುಕ್ತರು ಆಗಿರುವಂತಹ ಉದಾಹರಣೆಗಳು ಸುಮಾರಿದ್ದಾವೆ. ಯಾಕಂದ್ರೆ ಅದಕ್ಕೆ ಆದಿ ನಮ್ಮ ಇಲಾಖೆಯಲ್ಲಿ ಮಾತ್ರ ಆದಿನ ಒಂದು ನಮ್ಗೆ ಒದಗಿಸ್ಕೊಟ್ಟಿದ್ದಾರೆ. ಪೌರ ಕಾರ್ಮಿಕರಿಂದ ಮೇಸ್ತ್ರಿ, ಮೇಸ್ತ್ರಿಯಿಂದ ಹೆಲ್ತ್ ಇನ್ಸ್ಪೆಕ್ಟರ್, ಈ ತರ ಹೆಲ್ತ್ ಇನ್ಸ್ಪೆಕ್ಟರ್ ಇಂದ ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್, ಚೀಫ್ ಆಫೀಸರ್, ಪೌರ ಆಯುಕ್ತರು ಅಂತ ಒಂದು ಆದಿ ಇದೆ ನಿಮಗೆ. ಆ ಹಾದಿಯಲ್ಲಿ ನೀವು ಮುಂದುವರಿಬೇಕು. ಇಲ್ಲ, ನಿಮ್ಮಲ್ಲಿ ಮುಂದುವರಿಕ್ ಆಗಿಲ್ಲ, ಅವಕಾಶ ಇಲ್ಲ ಅಂದ್ರೆ ನಿಮ್ಮ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಮುಂದೆ ಪೌರ ಕಾರ್ಮಿಕರಾಗಿ ಉಳಿಯೋದಕ್ಕೆ ಅವಕಾಶ ಕೊಡಬೇಡಿ. ಅವರು ಉನ್ನತವಾಗಿ ಓದಿ ನಮ್ಮ ಜಾಗದಲ್ಲಿ ಅಂದ್ರೆ ಆಫೀಸಲ್ಲಿ ಕುತ್ಕೊಳ್ಬೇಕು. ನಿಮ್ಮ ಮಕ್ಕಳೆಲ್ಲಾನು ಆಫೀಸಲ್ಲಿ ಕುತ್ಕೋಬೇಕು, ಆ ಕೆಲಸ ನೀವು ಮಾಡಬೇಕು ಅಂತ ಈ ಮೂಲಕ ಎಲ್ಲರಿಗೂ ಒಂದು ಕೋರಿಕೆ ಸಲ್ಲಿಸ್ತಾ ಇದ್ದೀನಿ. ಪೌರ ಕಾರ್ಮಿಕರು ಈ ಹಿಂದೆ ಹೆಂಗೆ ಅಂದ್ರೆ ಅಸ್ಪೃಶ್ಯತೆ ಅಂದ್ರೆ ಪೌರ ಕಾರ್ಮಿಕರು ಅಂದ್ರೆ ಮುಟ್ಟಬಾರದು. ಯಾರೇ ಅಲ್ಲಿ ಕ್ಲೀನ್ ಮಾಡಕ್ ಹೋಗಿರ್ಲಿ, ಯಾವ್ದೇ ಬೀದಿಯಲ್ಲಿ ಕ್ಲೀನ್ ಮಾಡ್ತಾ ಇರ್ಲಿ, ಅದೊಂಥರ ಬೆಳೆದು ಬಂದ್ಬಿಟ್ಟಿದೆ. ಅವ್ರು ಯಾರು ಅಸ್ಪೃಶ್ಯರು, ಅವ್ರು ಮುಟ್ಟಬಾರದು ನಾವು ಅವ್ರು ಕ್ಲೀನ್ ಮಾಡೋರು ಅಂತ. ಆಕ್ಚುಲಿ ಅಂದ್ರೆ ನಾವು ನೀವು ಯಾರೇ ಮಾತಾಡ್ಲಿ, ಸಾರ್ವಜನಿಕರು ಇರ್ಬೋದು, ವೇದಿಕೆ ಮೇಲೆ ಎಲ್ಲ ಉಪಸ್ಥಿತರಿರೋರು ಯಾರೇ ಇರ್ಬೋದು, ಆ ಕೆಲಸ ಕಾರ್ಯ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ನಾವು ಆ ಮಾತನ್ನ ಹೇಳಬಾರದು. ಅದ್ರ ಜೊತೆಗೆ ನೀವು
ಪುರಸಭಾ ಮುಖ್ಯಾಧಿಕಾರಿ ಪ್ರದೀಪ್ ಕುಮಾರ್ ಮಾತನಾಡಿ, ಜನರ ಆರೋಗ್ಯ ಚೆನ್ನಾಗಿರಬೇಕು, ನಗರ ಸ್ವಚ್ಛವಾಗಿರಬೇಕು ಎಂದು ಪರಿಶ್ರಮ ಪಡುವ ಪೌರ ಕಾರ್ಮಿಕರ ಸೇವೆ ಹಾಗೂ ಸಮಾಜದ ಸೌಖ್ಯ ಕಾಪಾಡುವ ಸಲುವಾಗಿ ಅವರು ನಿರ್ವಹಿಸುತ್ತಿರುವ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದರು. ಮತ್ತೆ ನಮ್ಮ ಮುಖ್ಯಾಧಿಕಾರಿಗಳು ಹೇಳ್ತಾ ಇದ್ರು, ನಮ್ಮ ಮಕ್ಕಳಿಗೆ ಉತ್ತಮವಾದ ಎಜುಕೇಶನ್ ಕೊಡಿ ಅಂತ. ಖಂಡಿತವಾಗೂ ಸತ್ಯ. ತಮ್ಮ ಕೆಲಸ ಕಾರ್ಯಗಳ ಜೊತೆಗೆ ತಾವು ಅವರ ಕಡೆ ಹೆಚ್ಚಿನ ಗಮನ ಕೊಡೋದ್ರ ಮುಖಾಂತರ ತಮ್ಮ ಮಕ್ಕಳನ್ನ ಉತ್ತಮರ ಒಂದು ವಿದ್ಯಾವಂತರನ್ನಾಗಿ ಮಾಡಿ ಅನ್ನಂತ ಮಾತನ್ನ ಹೇಳ್ತಾ, ಮತ್ತು ತಮಗೆ ಏನಾಗಿದೆ ನಮ್ಮ ಗೋಪಾಲಕೃಷ್ಣರವರಿಗೆ ಒಂದು ಮನವಿ ಮಾಡಿಕೊಳ್ತಾನೆ. ತಮಗೆ ಮನೆಗಳೆಲ್ಲ ಇವತ್ತು ಸರಿಯಾಗಿ ಇಲ್ಲ. ಇವತ್ತು ಏನಾಯ್ತು ಅಂದ್ರೆ ಇಲ್ಲೊಂದು ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ, ಅದರಲ್ಲೂ ಎಲ್ಲ ಮನೆಗಳು ಬಿದ್ದೋಗ್ತಾ ಇದೆ. ಮತ್ತೆ ಪುರಸಭಾ ಸಿಬ್ಬಂದಿಗೋಸ್ಕರ ಇರುವಂತಹ ಜೆಸಿ ಬಡಾವಣೆಯ ಒಂದು ಕ್ವಾರ್ಟರ್ಸ್ ನಲ್ಲಿ ಕೂಡ ಅವು ಕೂಡ ಸಿಬ್ಬಂದಿ ಇರ್ಲಿಕ್ಕಾಗಲ್ಲ ಅನ್ನೋಂತ ಮಟ್ಟದಲ್ಲಿ ಇವತ್ತು ಪೌರ ಕಾರ್ಮಿಕರಿಗೆ ಕೊಟ್ಟಿದ್ದಾರೆ. ಇವತ್ತು ಅದು ಸೀಮಿತವಾಗಿತ್ತು, ಪುರಸಭೆಯ ಸಿಬ್ಬಂದಿ ವರ್ಗಕ್ಕೆ ಅಂತ ಸೀಮಿತವಾಗಿತ್ತು. ಆದರೂ ಕೂಡ ಅಲ್ಲಿ ಏನೋ ಒಂದು ಖಾಲಿ ಇದೆ ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮ ಪೌರ ಕಾರ್ಮಿಕರು ಕೊಟ್ಟಿದ್ದೇವೆ, ತಪ್ಪಿಲ್ಲ. ಯಾಕೆಂತಂದ್ರೆ ಅವರಿಗೆ ಪಾಪ ಮನೆಗಳಿರಲಿಲ್ಲ, ಆ ಸಂದರ್ಭದಲ್ಲಿ ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ತಾವು ಯಾವ ರೀತಿ ಮಾಡ್ತಿರೋ ಗೊತ್ತಿಲ್ಲ, ಅವರಿಗೆ ಆದಂತಹ ಒಂದು ಸೀಮಿತವಾದಂತಹ ಜಾಗವನ್ನ ತಾವು ಅನುಕೂಲ ಮಾಡಿಕೊಟ್ಟು ಅಲ್ಲಿ ಫ್ಲಾಟ್ಸ್ ಆಗಿರ್ಬೋದು, ಅಪಾರ್ಟ್ಮೆಂಟ್ ಆಗಿರ್ಬೋದು ಕಟ್ಟಿಸಿ ಅವರಿಗೆ ಸುಸಜ್ಜಿತವಾಗಿ ಒಂದು ಮನೆಗಳನ್ನ ಕಟ್ಸ್ಕೊಡ್ಬೇಕು ಅನ್ನೋ ಮಾತನ್ನ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ಗೋಪಾಲಕೃಷ್ಣನವರೇ. ಮತ್ತೆ ಸೈಟ್ ಇದ್ರೆ ಮನೆ ಕಟ್ಸ್ಕೊಡ್ತೀವಿ ಅಂತ ಹೇಳ್ತಿದ್ದೀರಾ, ಅವ್ರಿಗೆ ಯಾವುದೇ ಕಾರಣಕ್ಕೂ ಸೈಟ್ ತಗೊಳ್ಳುವಂತ ಶಕ್ತಿ ಅವರಲ್ಲಿಲ್ಲ ಅನ್ನೋ ಮಾತನ್ನ ಕೂಡ ನಾನು ಹೇಳ್ತೇನೆ. ಹಾಗಾಗಿ ರೆಡಿ ಹೋಮ್ ಅಂತಾನೆ ತಾವು ಮಾಡಿಸ್ಕೊಡ್ಬೇಕು. ಇನ್ನೀ ಕಾರ್ಯಕ್ರಮದಲ್ಲಿ ಪುರಸಭಾ ಮುಖ್ಯಾಧಿಕಾರಿ ಪ್ರದೀಪ್, ನಿವೃತ್ತ ಮುಖ್ಯಾಧಿಕಾರಿ ಮಾರುತಿ ಶಂಕರ್, ಪುರಸಭಾ ಮಾಜಿ ಸದಸ್ಯರಾದ ಸತೀಶ್ ಕುಮಾರ್, ಭಾಸ್ಕರ್, ಶ್ರೀನಿವಾಸ್, ಮುಬಾರಕ್, ಮಹೇಶ್ ಮತ್ತಿತರರು ಹಾಜರಿದ್ದರು. ಕೊರಟಗೆರೆ ತಾಲೂಕು ಆಡಳಿತದ ವತಿಯಿಂದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ವಾಲ್ಮೀಕಿ ಜಯಂತಿಯನ್ನ ಆಚರಿಸಲಾಯಿತು. ವಾಲ್ಮೀಕಿ ಒಬ್ಬ ಋಷಿ ಹಾಗೂ ಸಂಸ್ಕೃತ ಕವಿ. ರಾಮಾಯಣದಂತ ಮಹಾಕಾವ್ಯವನ್ನು ರಚಿಸಿದ ಕರ್ತೃ. ವಾಲ್ಮೀಕಿಯನ್ನು ಆದಿಕವಿ ಎಂದು ಕರೆಯಲಾಗುತ್ತದೆ ಎಂದು ತಹಶೀಲ್ದಾರ್ ಗೋವಿಂದರಾಜು ತಿಳಿಸಿದರು. ಕೊರಟಗೆರೆ ತಾಲೂಕು ಆಡಳಿತ ವತಿಯಿಂದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವಾಲ್ಮೀಕಿ ಮಹರ್ಷಿಗಳು ರಚಿಸಿರುವ ರಾಮಾಯಣ ಭಾರತೀಯ ಜೀವನ ಚರಿತ್ರೆಯಲ್ಲಿ ಮತ್ತು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಗ್ರಂಥವಾಗಿದೆ. ರಾಮಾಯಣ ಮಹಾಕಾವ್ಯದಲ್ಲಿ ಹಲವು ಮೌಲ್ಯಗಳನ್ನು ಎತ್ತಿ ಹಿಡಿಯಲಾಗಿದ್ದು ಸಾಮಾಜಿಕ ಮೌಲ್ಯಗಳನ್ನು ಪ್ರತಿಪಾದಿಸಲಾಗಿದೆ ಎಂದರು. ಸಮುದಾಯದ ಮುಖಂಡ ಕೆಆರ್ ಓಬಳರಾಜು ಮಾತನಾಡಿ, ವಾಲ್ಮೀಕಿ ಮಹರ್ಷಿಗಳು ಕೇವಲ ವ್ಯಕ್ತಿಯಲ್ಲ, ಅವರು ಮಹಾನ್ ಶಕ್ತಿ. ಅವರು ರಚಿಸಿರುವ ಕಾವ್ಯ ಇಡೀ ಪ್ರಪಂಚಕ್ಕೆ ಭಾರತೀಯ ಸಂಸ್ಕೃತಿ ಧರ್ಮವನ್ನು ಪರಿಚಯಿಸಿಕೊಟ್ಟ ಮಹಾನ್ ಕಾವ್ಯವಾಗಿದ್ದು, ರಾಮಾಯಣದಲ್ಲಿ ಬರುವ ಒಂದೊಂದು ಸನ್ನಿವೇಶಗಳು ಸೂಕ್ತ ದಾರಿಯಲ್ಲಿ ನಡೆಸುವಂತೆ ಮಾಡುತ್ತದೆ. ಈಗಾಗಲೇ ಸಮುದಾಯ ಭವನ ನಿರ್ಮಾಣ ಮಾಡಲು ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಕ್ಷೇತ್ರದ ಶಾಸಕರಾದ ಡಾ ಜಿ ಪರಮೇಶ್ವರ್ ಅವರು ಸರ್ಕಾರದಿಂದ ಅನುದಾನ ಮಂಜೂರು ಮಾಡಿಸಿದ್ದರು, ಆದರೆ ತಾಲೂಕು ಆಡಳಿತ ನಿವೇಶನ ಗುರುತಿಸಿಲ್ಲ ಎಂದು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ಸಮುದಾಯದ ತಾಲೂಕು ಅಧ್ಯಕ್ಷ ಲಕ್ಷ್ಮೀನಾರಾಯಣ್, ಪಟ್ಟಣ ಪಂಚಾಯಿತಿ ಸದಸ್ಯ ಪುಟ್ಟನರಸಯ್ಯ, ಮಾಜಿ ಸದಸ್ಯ ಕತ್ತಿ ಕಾವಲಪ್ಪ, ಸಮಾಜ ಮುಖಂಡರುಗಳಾದ ಲಕ್ಷ್ಮೀಶ, ತಾಲೂಕು ಮಟ್ಟದ ಅಧಿಕಾರಿಗಳಾದ ಶಿವಪ್ರಕಾಶ್, ಗಂಗಾಧರ್, ಶಮೀಮ್ ಹುನ್ನೀಸ್, ಡಾ ವಿಜಯ್ ಕುಮಾರ್, ಕಂದಾಯ ಇಲಾಖೆಯ ನರಸಿಂಹಮೂರ್ತಿ, ಚನ್ನವೀರಯ್ಯ, ರಘು ಸೇರಿದಂತೆ ಇತರರು ಭಾಗವಹಿಸಿದ್ದರು. ಐಟಿ ಕಿರುಕುಳದಿಂದಲೇ ಪರಮೇಶ್ವರ್ ಆಪ್ತ ಸಹಾಯಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆಂದು ಆರೋಪಿಸಿ ಕುಣಿಗಲ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಅಖಿಲ ಕರ್ನಾಟಕ ಪರಮೇಶ್ವರ್ ಯುವ ಸೈನ್ಯದ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು. ಮಾಜಿ ಡಿಸಿಎಂ ಶಾಸಕ ಡಾ ಜಿ ಪರಮೇಶ್ವರ್ ಸೇರಿದ ಸಂಸ್ಥೆಗಳ ಮೇಲೆ ಐಟಿ ದಾಳಿ ಹಾಗೂ ಐಟಿ ಕಿರುಕುಳದಿಂದಲೇ ಪರಮೇಶ್ವರ್ ಆಪ್ತ ಸಹಾಯಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆಂದು ಆರೋಪಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಅಖಿಲ ಕರ್ನಾಟಕ ಡಾ ಜಿ ಪರಮೇಶ್ವರ್ ಯುವ ಸೈನ್ಯದ ಪದಾಧಿಕಾರಿಗಳಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿ ಕೇಂದ್ರ ಸರ್ಕಾರ ವಿರುದ್ಧ ಘೋಷಣೆಗಳನ್ನು ಕೂಗಿ ಕೂಡಲೇ ಐಟಿ ಕಿರುಕುಳ ನಿಲ್ಲಿಸುವಂತೆ ಆಗ್ರಹಿಸಿದರು. ಯುವ ಸೈನ್ಯದ ರಾಜ್ಯಾಧ್ಯಕ್ಷ ರಂಗನಾಥ್ ನೇತೃತ್ವದಲ್ಲಿ ಸಭೆ ಸೇರಿದ ಪ್ರತಿಭಟನಾಕಾರರು ಪರಮ ಆಪ್ತ ಸಹಾಯಕ ರಮೇಶ್ಗೆ ಶ್ರದ್ಧಾಂಜಲಿ ಅರ್ಪಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ಹುಚ್ಚ ಮಾಸ್ತಿಗೌಡ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕೇಂದ್ರ ಸರ್ಕಾರ ಧೋರಣೆ ಖಂಡಿಸಿದ್ದರು. ತಾಲೂಕು ಕಚೇರಿಗೆ ಆಗಮಿಸಿ ಪ್ರತಿಭಟನಾ ಸಭೆ ನಡೆಸಿದರು. ಕೊರಟಗೆರೆ ಬ್ಲಾಕ್ ಕಾಂಗ್ರೆಸ್ ಎಸ್ಸಿ ಎಸ್ಟಿ ಮೋರ್ಚಾ ಅಧ್ಯಕ್ಷ ರಾಜು ಮಾತನಾಡಿ, ಬಿಜೆಪಿಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಉತ್ತರ ಕರ್ನಾಟಕದ ನೆರೆ ಸಂತ್ರಸ್ತರಿಗೆ ಸ್ಪಂದಿಸಿ ಸಹಾಯವನ್ನು ಮಾಡೋದು ಬಿಟ್ಟು ಕಾಂಗ್ರೆಸ್ ನಾಯಕರನ್ನು ಗುರಿಯಾಗಿ
ಬಳಸಿಕೊಂಡು ಐಟಿ ಗೀಡಿ ದಾಳಿ ನಡೆಸುತ್ತಿರುವುದು ನಾಚಿಕೆಗೇಡಿನ ಸಂಗತಿ. ಇನ್ನಾದರೂ ಐಟಿ ಗೀಡಿ ಕಿರುಕುಳ ನಿಲ್ಲಿಸಿ ರಾಜ್ಯದ ನೆರೆ ಸಂತ್ರಸ್ತರಿಗೆ ಸ್ಪಂದಿಸಬೇಕು. ಇದೇ ಧೋರಣೆ ಅನುಸರಿಸಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ತಕ್ಕ ಬೆಲೆ ತೆರಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಬನ್ನಿ, ನಮ್ಮ ತುಮಕೂರಲ್ಲಿರುವ ಎಷ್ಟು ಸಂಸ್ಥೆ ಇದೆ, ಸಿಐಟಿ ಇದೆ, ಚಂದ್ರಶೇಖರ ಇನ್ಸ್ಟಿಟ್ಯೂಟ್ ಇದೆ, ಶ್ರೀದೇವಿ ಇನ್ಸ್ಟಿಟ್ಯೂಷನ್ ಇದೆ, ಎಲ್ಲ ಇವೆಲ್ಲ ರೈಟ್ ಮಾಡಿಲ್ಲ. ಯಾಕೆ ಬಿಜೆಪಿ ಸರ್ಕಾರ ಅಂದ್ರೆ ಬಿಜೆಪಿ ಅವರು ಅಂತೇಳಿ ನೀವು ಬರೀ ಪರಮೇಶ್ವರ ಒಬ್ಬರನ್ನ ಯಾಕೆ ಫ್ರೀ ಇಟ್ಕೊಂಡು ಐಟಿ ದಾಳಿ ಮಾಡ್ತೀರಾ? ನೀವು ಐಟಿ ದಾಳಿ ನಿಲ್ಲಿಸಿ ಫಸ್ಟ್ ಉತ್ತರ ಕನ್ನಡದಲ್ಲಾಗಿ ಜನ ಕೂಳು ನೀಡಿಲ್ಲದೆ ಸಾಯ್ತಾದರೆ ಅವ್ರಿಗೆ ಪರಿಹಾರ ಕೊಡಿ. ನೀವು ಫಸ್ಟ್ ಅಂತ ಜನರು ಬಡ ನಿಮ್ಗೆ ವೋಟ್ ಹಾಕಿರ್ತಕ್ಕಂಥ ಬಿಜೆಪಿ ವೋಟ್ ಹಾಕಿರ್ತಕ್ಕಂಥ ಜನರೇ ಉತ್ತರ ಕನ್ನಡದಲ್ಲಿ ಹಗಲು ರಾತ್ರಿ ಕೂಳಿಲ್ಲದೆ ಸಾಯ್ತಿದ್ದಾರೆ, ಅಂಥವ್ರಿಗೆ ಪರಿಹಾರ ಕೊಡಿ. ಫಸ್ಟ್ ಹೋಗಿ ಐಟಿ ದಾಳಿ ನಿಲ್ಲಿಸಿ, ಐಟಿ ದಾಳಿ ನಿಲ್ಲಿಸಿ ಫಸ್ಟ್ ಹೋಗಿ. ಪುರಸಭೆ ಚುನಾಯಿತ ಯುವ ಸೈನ್ಯ ರಾಜ್ಯಾಧ್ಯಕ್ಷ ರಂಗನಾಥ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗಣ್ಣಗೌಡ ಸೇರಿದಂತೆ ಯುವ ಸೈನ್ಯದ ವಿವಿಧ ತಾಲೂಕಿನ ಜಿಲ್ಲೆಯ ಪದಾಧಿಕಾರಿಗಳು, ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ನೌಕರರು, ಇತರರು ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರತಕ್ಕಂತ ಮತ್ತು ಇಡಿ ಸಿಬಿಐ ಅನೇಕ ಸಂಸ್ಥೆಗಳನ್ನ ದುರುಪಯೋಗ ಪಡಿಸ್ಕೊಳ್ತಾ ಇರೋದು ಈ ರಾಷ್ಟ್ರದಲ್ಲಿ ಒಂದು ದೊಡ್ಡ ದುರಂತ ಆಗಿದೆ. ಯಾರು ಹಿಂದೆಯಿಂದ ಜನಗಳ ಜನನಾಡಿ ಮಿಡಿತದಿಂದ ಬಂದಿರತಕ್ಕಂಥ 70 ವರ್ಷದ ಆಡಳಿತ ಇರ್ತಕ್ಕಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರ್ಯಾರು ಉನ್ನತ ಸ್ಥಾನದಲ್ಲಿದ್ದಾರೆ ಅಂಥವ್ರಿಗೆ ಕಿರುಕುಳ ಕೊಡೋದ್ರಲ್ಲಿ ಐಟಿ ಮತ್ತು ಇಡಿನ ದುರುಪಯೋಗ ಪಡಿಸ್ಕೊಂಡು ಕೇಂದ್ರ ಬಿಜೆಪಿ ಸರ್ಕಾರ ಸುಮಾರು ಜನ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾನಸಿಕವಾಗಂತ ಕಿರುಕುಳ ಕೊಟ್ಟು ಅವ್ರನ್ನ ಒಳಕಾಕಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈಗಾಗಲೇ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಮ್ಮ ತಾಲೂಕಿನವರೇ, ನಮ್ಮ ಜಿಲ್ಲೆಯವರೇ, ಅವರು ಬೆಳಗ್ಗೆ ಎದ್ರೆ ಅವ್ರ ತಂದೆಯವ್ರ ಕಾಲದಿಂದ ಸಂಸ್ಥೆ ಕಟ್ಕೊಂಡ್ಬಂದು ಬಡ ಜನತೆಗೆ ವಿದ್ಯಾಭ್ಯಾಸ ಕೊಟ್ಟಂಥ ವ್ಯಕ್ತಿನ ಇವತ್ತು ಐಟಿ ಮತ್ತು ಇಡಿ ಮತ್ತು ಸಿಬಿಐ ಇವೆಲ್ಲ ದುರುಪಯೋಗ ಪಡಿಸ್ಕೊಂಡು ಅವ್ರನ್ನ ಮಾನಸಿಕವಾಗಿ ಕಿರುಕುಳ ಕೊಟ್ಟಿದೆ. ಅದರೊಳಗೆ ರಮೇಶ್ ಅನ್ನೋ ಒಬ್ಬ ವ್ಯಕ್ತಿ ಅವರ ಪರಮೇಶ್ವರ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಮಾನಸಿಕವಾದ ಕಿರುಕುಳ ಕೊಟ್ಟು ಒಂದ್ ಕಡೆ ಸಾವಾಗಿ ಇರ್ತಕ್ಕಂಥದ್ದು. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಎ ಡಿಜಿಟಲ್ ನ್ಯೂಸ್.